ಎಲ್ಲರಿಗೂ ನಮಸ್ಕಾರ. ಫಸ್ಟು ಮಾಧ್ಯಮದವರಿಗೆ, ಟಿ ವಿ ಮಾಧ್ಯಮದವ್ರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಫಸ್ಟ್ ನೀವೇ ನಮಗೆ, ಯುಗ ಪ್ರೇಕ್ಷಕರಿಗಿನ್ನ ನೀವೇ ನಮಗೆ ಮುಖ್ಯ. ನಿಮಗೆ ಫಸ್ಟು ನಿಮಗೆ ನಮಸ್ಕಾರ. ಇದು ನಾಲ್ಕನೇ ಸಿನಿಮಾ. ಈ ಸಿನಿಮಾ ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ, ನಾವು ಸುಮಾರು ಸೀನಿಯರ್ ಪ್ರೊಡ್ಯೂಸರು ಡೈರೆಕ್ಟ್ರುಗಳನ್ನ ನೋಡಿ ಕಲ್ತಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕಣಗಲ್ ಪುಟ್ಟಣ್ಣವ್ರು ಇಲ್ಲ, ರಾಜೇಂದ್ರ ಸಿಂಗ್ ಬಾಬು ಇದ್ದಾರೆ, ಅಂತಹ ಸಿನಿಮಾಗಳು ಇನ್ಯಾವತ್ತು ಬರೋದಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಆಗ ಸುಮಾರು 200-300 ಜನ ನೋಡಿ ಕುಂಡಿಸ್ಕೊಂಡು ನೋಡಿ ಎಲ್ಲ ಟಿಕ್ ಮಾಡಿ 300 ಜನ ಟೆಕ್ನಿಷಿಯನ್. ಅವಾಗ ಒಂದೊಂದು ಕಡೆ ಮಾಡೋರು, ಇಲ್ಲಿ ಮಾಡ್ತಾರವ್ರು ಅಮೇರಿಕದಲ್ಲಿರೋರು, ಸಿಂಗಾಪುರಲ್ಲಿರೋರು. ಇವ್ರದ್ದು ಬಂಧನ, ಉದಾಹರಣೆ ಫಾರ್ ಎಕ್ಸಾಂಪಲ್ ಕೊಡ್ತು, ಬಂಧನ. ಇವತ್ತು ನೋಡಿ ನಿದ್ದೆ ಬರಲ್ಲ, ನಿದ್ದೆ ಬರ್ತಿದ್ರು ನಿದ್ದೆ ಬರಲ್ಲ, ಆ ಥರ ಸ್ಟೋರಿ ಈ ಥರ ಮಾಡಿದರು. ನಮ್ಮ ತಂದೆ ಭಾಳ ದೊಡ್ಡ ಬಿಸ್ನೆಸ್ಸು, ಟಿ ವಿ ಫ್ಯಾಕ್ಟ್ರಿ ಇಟ್ಟಿದ್ರು, 70 ವರ್ಷ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ನಮ್ಮದು. 1984 ಎರಡು ಸಿನಿಮಾಗೆ ಬಂಡವಾಳ ಹಾಕಿದರು, ನಮ್ಮದು ಟೂರಿಂಗ್ ಟ್ಯಾಕೀಸ್ ಇತ್ತು, ಇವೆಲ್ಲ ಇತ್ತು. ನಮ್ಮ ಫಿಲಮ್ ಸ್ವಲ್ಪ, ನನ್ನ ತಮ್ಮ ಬಂದಿದ್ದಾನೆ, ಇವನು ನನ್ನ ತಮ್ಮನೇ. ಏನಂದರೆ ನನಗೊಂದು ಪ್ಯಾಷನ್ ಅಂತಲ್ಲ, ದಯವಿಟ್ಟು ತಿಳ್ಕೊಂಬಿಡಿ, ಏನೋ ಮಾಡಿದ ಮೇಲೆ ಒಂದು ತಿರುಳಿರಬೇಕು, ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ನಮ್ಮ ತಂದೆ ಆ ಫೀಲ್ಡಲ್ಲಿ ಇದಕ್ಕೋಸ್ಕರ ನಾನು ಮಾಡಿದ್ದಷ್ಟೇ. ಇದು ಹುಟ್ಟಿದ್ದು ಭಾಳ ಆಶ್ಚರ್ಯ. ಫಸ್ಟ್ ಫಿಲಮ್ ಇದು ಗೋಪಿಲೋಲ, ಮೂರನೇ ಫಿಲಮ್, ನಾಲ್ಕನೇ ಫಿಲಮ್, ಫಸ್ಟ್ ಫಿಲಮ್. ಹೀಗೇನೆ ಎಲ್ಲ ಸ್ಟೋರಿ ಎಲ್ಲ ಬರೆಸಿದ್ವಿ, ಕೇಶವಚಂದ್ರ, ನಾವು, ರವೀಂದ್ರ, ಮೂರು ಜನ ಕೂತ್ಕೊಂಡ್ವಿ. ಅವನು ಚೆನ್ನಾಗಿಲ್ಲ, ಇವನು ಚೆನ್ನಾಗಿಲ್ಲ, ಆ ಆ್ಯಕ್ಟ್ರ್ ಬೇಡ, ಈ ಆ್ಯಕ್ಟ್ರ್ ಬೇಡ ಅಂತ ಹಿಂಗೆ ಏ ನಡೆದ್ಬಿಡ್ತು. ಸರಿ, ಪುನೀತ್ ರಾಜ್ಕುಮಾರ್ಗೆ ನಮ್ಮ ಮಗ ಕರ್ಕೊಂಡೋಗಿ ಸ್ಟೋರಿ ಹೇಳಿದ್ರು. ಏ ಭಾಳ ಚೆನ್ನಾಗಿದೆ, ನಾನು ಮಾಡ್ತೀನಿ, 3 ವರ್ಷ ಟೈಮ್ ಬೇಕು ಅಂದರು. ಸರ್, ಹೀರೋಯಿನ್ ಯಾರು ಅಂದರೆ ನೀವು ಆಶ್ಚರ್ಯ ಪಡ್ಬೋದು, ಇವತ್ತು ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ ಬಿಡಿ. ಆ ದುಡ್ಡು ಹಾಕೋ ಯೋಗ್ಯತೆಯೂ ನಮಗಿಲ್ಲ ಇವಾಗ, ಅಂಥ ದೊಡ್ಡ ಕಲಾವಿದ ಇವಾಗ. ಆಮೇಲೆ ಆ್ಯಕ್ಟ್ರ್ ಎರಡನ್ನು ಇಲ್ಲಿ ನಮ್ಮ ರಾಜ್ಯದಲ್ಲೇ ಇಲ್ಲ ಇವಾಗ. ಅವರು ಮಂದಣ್ಣವರು ಫಸ್ಟು ಫ್ರೀಯಾಗಿ ನಾನು ಮಾಡ್ತೀನಿ ಅಂತ ಹೇಳಿದರು, ಫ್ರೀಯಾಗಿ ಮಾಡ್ತೀನಿ ನಾನು ಅಂದರು. ಫಸ್ಟ್ ಆಡಿಷನ್ನು ಕೇಶವಚಂದ್ರ ಮನೇಲಿ ಮಾಡಿದ್ದು, ಸಾರ್ ನನಗೆ ಕೊಡಿ, ನಾನು ಫ್ರೀಯಾಗಿ ಮಾಡ್ತೀನಿ ಅಂದರು. ಇಲ್ಲಿಂದ ಹುಟ್ಟಿದ್ದು ಇಲ್ಲಿವರೆಗೂ ಬರಬೇಕಾದ್ರೆ ಈ ಸ್ಟೋರಿ ಭಾಳ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲರೂ ತೆಗಿತಾರೆ, ಎಲ್ಲ ಮಾಡ್ತಾರೆ, ನಾನು ನನ್ನ ಪಿಕ್ಚರ್ ನಾನು ಕೊಂಡಾಡೋಕೆ ಹೋಗೋದಿಲ್ಲ. ಇದು ಫಾರ್ ಎಕ್ಸಾಂಪಲ್, ಸುಮ್ಮನೆ ನೀವು ತಿಳ್ಕೊಂಬರಿ, ಎರಡೇ ಸ್ಯಾಂಪಲ್ ಸರ್, ಇನ್ನೂ ನಾಲ್ಕು ಸಾಂಗ್ ಇದೆ ಇದರಲ್ಲಿ, ಅದಕ್ಕೋಸ್ಕರ ಅದ್ದೂರಿಯಾಗಿ ಮಾಡಲಿಲ್ಲ. ಇದಕ್ಕಿಂತ 4 ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸಾಂಗ್ ಚೆನ್ನಾಗಿದೆ. ಸ್ಟೋರಿಯಲ್ಲಿ ಗತ್ತಿತ್ತು, ಆ ಗತ್ತಿಗೋಸ್ಕರ ಏನು ಮಾಡೋದು, ಯಾರನ್ನ ಹಾಕ್ಬೇಕು, ಸುಮಾರು ಹೆಸರುಗಳು ಹೇಳೋಕೆ ಹೋಗೋದಿಲ್ಲ. ಎಲ್ಲರೂ ಮಾತಾಡಿಸ್ದೆ ಮಾತಾಡಿಸಿ, ಇವನು ಇವನು ಹಣ ಹಾಕೋ ಯೋಗ್ಯತೆ ಇದೆಯಾ ಅಂತೇಳಿ ಫೋನೇ ಮಾತಾಡ್ತಿರಲಿಲ್ಲ. ಇನ್ನು ಯಾರೋ ಏನೋ ಮಾಡಿದ್ರೆ ಹಣ ಹಾಕೋ ಯೋಗ್ಯತೆ ಇವನಿಗೆ ಅಂದರೆ, ಇವನು ನನ್ನನ್ನು 4ನೇ ಸಿನಿಮಾ ಪಡೆದರು, ಹಳ್ಳಕ್ಕೆ ಹಾಕೊಂಡು ಬಿಡ್ಸೋಕ್ಕೆ ಏನೋ ಮಾಡ್ತಾರೆ, ಟ್ರೈ ಮಾಡ್ತಾಯಿದ್ರು, ಆಗಿಲ್ಲ. ಇದು ಸತ್ಯ, ನೀವು ಪೇಪರಲ್ಲಿ ಬರಿಬೇಕು. ನೀವು 4 ಜನಕ್ಕೆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕಾದ್ರೆ ದಯವಿಟ್ಟು. ನಾ ಸುಮ್ಮನೆ ಒಂದು ನಮ್ಮ ಅಮ್ಮ ಅಂತಿದ್ದಾರೆ ಅವರು, ನಮ್ಮ ಅವ್ರ ಚಿಕ್ಕಮ್ಮ, ಅವರ ಚಿಕ್ಕಜ್ಜಿ, ಅವರ ಮಗು ಅಷ್ಟೇ ಇದ್ದಾಳೆ ಮಗಳು, ಅವ್ರ ಮಗುದು ನಾಮಕರಣ ಇತ್ತು. ನನ್ನ ಕರೆದ್ರೆ ಹೋದ್ವಿ, ಹೋದಾಗ ಇವನು ನಾನು 8ನೇ ಕ್ಲಾಸ್ ಹುಡುಗಿ ಇದ್ದಾಗ ನೋಡಿದ್ದು, ಒಳ್ಳೆ ಭಾಳ ಲಕ್ಷಿತವಾಗಿದ್ದರು, ಅವಳು ಭಾಳ ಆಕ್ಟಿವಾಗಿ ಓಡಾಡ್ತಿದ್ಲು. ಏ ಬಾಯಿಲಿ ಅಂದೆ, ನನ್ನ ಪರಿಚಯ ಅಲ್ಲ, ನಮ್ಮ ಪರಿಚಯ ಇಲ್ಲ ಅಂಕಲ್ ಅಂದ್ರು. ನೀನು ಸಿನಿಮಾ ಮಾಡ್ತೀಯ ಅಂದೆ, ಮಾಡ್ತೀನಿ ಅಂದರು. ಸುಮ್ಮನೆ ಅಂದ್ಬಿಟ್ರು, ನಾನು ಸುಮ್ಮನೆ ಆಗ್ಬಿಟ್ಟೆ. ಆವಾಗ ಯೋಚನೆ ಮಾಡಿದೆ, ಯಾರು ದುಡ್ಡು ಕೊಟ್ರು ಇವರು ಈ ಥರ ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇವನು ಒಂದು ಎರಡು ತೆಲುಗಿನಲ್ಲಿ ಮಾಡಿದ್ದಾನೆ ನಮ್ಮ ಮಳಿಗೆ. ಏ ಮಾಡ್ತೀಯನು ಅಂದ್ಬಿಟ್ಟು ಕೇಳೋನ್ಬಿಟ್ಟು ಕೇಶವಚಂದ್ರ ಇವ್ರಿಗೆ ಹೇಳಿದೆ, ಮಾತಾಡಿದ್ರು, ಅವರು ಚೆನ್ನಾಗಿ ಅಭ್ಯಾಸ ಮಾಡಿಸಿ ಎಲ್ಲ ಮಾಡಿಸಿ, ಅವರಿಂದ ಸ್ವಲ್ಪ ನಿಧಾನ ಆಯಿತು. ಆದ್ರೂ ನಾನು ನನ್ನ ಪಿಕ್ಚರು ಅಂತ ಹೇಳೋದಿಲ್ಲ, ಸರ್ವ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದಲ್ಲಿ ಅದ್ಧೂರಿಯಾಗಿ ಬಂದಿದೆ. ಸಿನಿಮಾ ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗೆ ಮಾತ್ರ ಖುಷಿ ಇದೆ. ಇದಂತೂ ಸತ್ಯ, ಅಷ್ಟು ಸ್ಟೋರಿ ಇದರಲ್ಲಿ ಅಂಶ ಇದೆ, ಜನ ನೋಡ್ತಕ್ಕಂಥದ್ದು.
ಫ್ಯಾಮಿಲಿ ನೋಡ್ತಕ್ಕಂಥದ್ದು. ಈ ಹಾಡು ಇದೆಯಲ್ಲ, ಈ ಹಾಡಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಕ್ಲಬ್, ಅದರಲ್ಲಿ 50 ಜನ ಕೇಳಿದೆ ಸರ್. 50 ಜನ ಒಂದು ಸೀರಿಯಲ್ ಮಾಡಿರ್ತಾರೆ, ಅವ್ರು ಮ್ಯಾನೇಜರ್ ಕಂಡಿರ್ತಾರೆ, ಒಬ್ಬ ಹೆಣ್ಮಕ್ಳು ಮ್ಯಾನೇಜರ್ ಮಾತಾಡಬೇಕು. ಅವರು ಮಾತಾಡ್ತಕ್ಕಂಥಕ್ಕೆ ಅವರು ಆ್ಯಕ್ಟರ್ ಮಾತಾಡೋದೇ ಇಲ್ಲ. ನಾನು ಯಾಕೆ ಮಾತಾಡಲಿ ಅಂದ್ರೆ ನಿಮಗೆ ಇದ್ದೆ, ಯಾರು ಕೇಳಿದ್ರು ಏನೋ ಮಾತಾಡೋರು. ನನ್ನ ಮಗಳು ಭಾಳ, ನನ್ನ ಮಗ ಇವರೆಲ್ಲ ಭಾಳ ಪರಿಚಯ ಇವರಿಗೆಲ್ಲ, ಏನೋ ಕೇಳಿದ್ರಂತೆ ಕೇಳಿ ಮಾತಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರು ಜಾನ್ವಿಯವರು. ಜಾನ್ವಿಯವರು ಹೇಗೆಂದರೆ ಇವ್ರು ನೋಡಿಲ್ಲ, TV9 ನೋಡಿದ್ದೆ ಮಾಧ್ಯಮ ಇದರಿಂದ ಭಾಳಷ್ಟು ನನಗೆ. ಆಮೇಲೆ ನಮ್ಮ ರಾಂಧವದಲ್ಲಿ ನೀವು ನಮ್ಮ ಇಂಟರ್ವ್ಯೂ ಮಾಡಿದ್ರು, ಇಂಟರ್ವ್ಯೂ ಮಾಡಿದರು, ಬಂದರು. ಅವರು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಅಶ್ಲೀಲವಾಗಿ ನೋಡಿಸ್ದೆ ಆ್ಯಕ್ಟ್ರೂ ಮಾಡ್ತಿದ್ದೀವಿ. ಇದರಲ್ಲಿ ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಯಾರನ್ನೂ ಇದು ಮಾಡಿದ ಆ ಟೈಪ್ ಮಾಡ್ತಿದ್ದೀನಿ. ಇನ್ನೂ 2 ಬೇಕಾಗಿತ್ತು, ಅಷ್ಟು ನಮ್ಮ ಡೈರೆಕ್ಟ್ರು ಕ್ಲೀನಾಗಿ ಮಾಡಿದರೆ ಆಗಲಿ. ಸ್ಟೋರಿ ಮಾತ್ರ ಸಖತ್ತಾಗಿದೆ. ನಂದು ನಾನು ಹೊಗಳ್ಗಣಲ್ಲ, ನಾನು ಪಿಕ್ಚರ್ ನೋಡಿದೆ. ಇದು ನಾನು ಯಾಕೇನು ಜಾಸ್ತಿ ಕರೆದಿಲ್ಲ, ಟ್ರೈಲರ್ ಇದೆ, ಟ್ರೈಲರ್ ಇದೆ. ಆಗ ಒಂದು ದೊಡ್ಡ ಇದರಲ್ಲಿ ಮಾಡ್ತೀನಿ, ಇನ್ನು 4 ಸಾಂಗು ಇನ್ನೊಂದು ಸಲ ಬಿಡುಗಡೆ ಮಾಡ್ತೀನಿ. September 18 ರಿಲೀಸ್ ಡೇಟು ಫಿಕ್ಸ್ ಮಾಡಿಬಿಡಿದ್ವಿ. ಆಮೇಲೆ ಸಂಸಾರ ಆಯಿತು, UA ನಿನ್ನೆ ಆಯಿತು, ಯಾರಿಗೂ ಹೇಳಿದೆ ಮುಗಿಸಿದ್ದೀವಿ, ಯಾರಿಗೂ ಹೇಳಿದೆ. ನಾನು 4 ಸಲ ನೋಡಿ ಕೆಲವರು ಕರೆಕ್ಷನ್ ಮಾಡಿದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಫಸ್ಟು, ಅವ್ರಿಗೆ ನಮ್ಮ ಡೈರೆಕ್ಟ್ರು, ಆಮೇಲೆ ಕಣ್ಕಂಟ್ ಹಾಕಿಂಗ್ ಇದೆಯಲ್ಲ, ಇದೊಂದು ವಿಶೇಷವಾಗಿ ನೀವು ಯಾರು ನಂಬಲ್ಲ, ಕಾರಲ್ಲಿ ಕೂತ್ಕೊಂಡು 1 ಅವರ್ಗೆ ಬರೆದಿರ್ತಕ್ಕಂಥದ್ದು ಹಾಡು ಕೇಶವಚಂದ್ರ, 1 ಅವರ್. ಆಮೇಲೆ ಜಯಂತ್ ಕಾಯ್ಕೊಂಡವರು 3 ತೊಗೊಂಡ್ರು ಸರ್, ನಿನ್ನೇ ಇದೆಯಲ್ಲ ಅದನ್ನು 3 ತೊಗೊಂಡ್ರು. ಅದು ಕವಿರಾಜ್ ಒಂದು ಬರೆದಿದ್ದಾರೆ ಟೈಟಲ್ ಸಾಂಗ್, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಕೇಶವಚಂದ್ರ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಬರೆದಿದ್ದಾರೆ. ಕತೆ ಹೇಳಿದ್ದೀನಿ, ಇನ್ನೆಲ್ಲ ಅವ್ರದ್ದೇ. ನೀವು ನೋಡಿ, ಚೆನ್ನಾಗಿಲ್ಲ ಅಂದರೆ ಬರೀರಿ, ಚೆನ್ನಾಗಿಲ್ಲ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಸಾಂಗ್ ಒಂದೇ ಅಲ್ಲ, ಸಾಂಗ್ ತಕ್ಕನಂಗೆ ಇದೆ ಸ್ಟೋರಿ. ಈ ಸಾಂಗ್ ನೋಡಿಬಿಟ್ರೆ ಸ್ಟೋರಿನೇ ಗೊತ್ತಾಗ್ಬಿಡುತ್ತೆ. ಇನ್ನು 4 ಸಾಂಗ್ ಆದಮೇಲೆ ಆ ಥರ ಮಾಡಿದ್ದೀವಿ. ಸರಿ, ನಾನು ಸಾಂಗ್ ನಂದೇ ಕಂಪ್ನಿ ಮಾಡೋದಕ್ಕೋಸ್ಕರ ಯಾರ್ಯಾರೋ ಏನೋ ಕೇಳಿದ್ರು. ಫಸ್ಟ್ ಏನು ಮಾಡ್ತಾರೆ, ಸಾಂಗು ಒಳ್ಳೆ ಹೀರೋ ಇರಬೇಕು ಅಂತ. ಮದುವೆ ಆದಮೇಲೆ ತಾನೇ ಹೀರೋ ಆಗೋದು, ಸಿನಿಮಾ ಮಾಡ್ಮೇಲೆ ತಾನೇ ಹೀರೋ ಆಗೋದು. ಈಗ ಯಾರೇ ಆಗಿರ್ಬೋದು, ಎಲ್ಲ ಅಷ್ಟು. ಇದು ನಮ್ಮ ಶಿವರಾಜ್ಕುಮಾರ್ ಅವರಾಗಲಿ, ಯಾವುದೊಂದು ಪಿಕ್ಚರ್ ಮಾಡಿ ಇವತ್ತು ಇಟ್ಟು. ಹಾಗೆ ಮೊದಲು ಏ ಭಾಳ ಚೆನ್ನಾಗಿದೆ ಅಂತಾರೆ, ಹೀರೋ ಚೆನ್ನಾಗಿಲ್ಲ, ಈ ಹೊಸ ಹೀರೋ ಹಾಗೆ ಹೀಗೆ ಅಂತ ಕಂಡಮ್ ಮಾಡೋಕ್ಕೆ ಹೋದ್ರು. ನಾನೇನು ಮಾಡಿದೆ, ಕರೆದೆ ನಮ್ಮ ಸೆನ್ಸರ್ ಶಿವ ಅವ್ರನ್ನ ಕರೆದೆ, ಏ ಏನಾದರೂ ಮಾಡಿ ಏನು ಮಾಡಬೇಕು ಕೇಳಿದ್ರು. ನಮ್ಮ PR1 ಕರೆದೆ, ಡಿಸ್ಕಸ್ ಮಾಡಿ ಡೈರೆಕ್ಟ್ರ್ ಏನು ಮಾಡೋದು ಅಂತ. ನೀವೇ ರಿಲೀಸ್ ಮಾಡಿಬಿಡಿ ಅಂದರು, ನನ್ನ ಕಂಪ್ನಿನೇ ಮಾಡಿಬಿಟ್ಟೆ. 4 ಸಿನಿಮಾ ಇಲ್ಲೇ ಮಾಡ್ತೀನಿ, ಇನ್ನು 2 ವರ್ಷ ಕಾಯ್ತೀನಿ, ಇನ್ನು 2 ವರ್ಷ ನೋಡಿ ನನ್ನ ದುಡ್ಡು ಬರುತ್ತೆ. ಇವತ್ತು 6 ಕಾಸು 3 ಕಾಸು ತೊಗೊಂಬಿಟ್ಟು ಅವ್ರದ್ದು ಯಾಕೆ ಮಾತಾಡಲಿ, ಅವ್ರ ದುಡ್ಡು ಮಾಡ್ಕೊಳಕ್ಕೆ. ನನಗೆ 2 ವರ್ಷ ಕಾಯ್ತೀನಿ, 1 ರೂಪಾಯಿ ಬೇಡ, 2 ವರ್ಷ ಮುಟ್ಟೋದೇ ಇಲ್ಲ, ನನ್ನ ದುಡ್ಡು ನನಗೆ ಬರುತ್ತೆ ಅಂಥೇಳಿ. ಸುಕೃತಿ, ಸುಕೃತಿ ಅಂದರೆ ನಮ್ಮ ಫ್ಯಾಮಿಲಿ ಹೆಸರುಗಳು, ಇವು ಮಕ್ಕಳದು ಹೆಂಡ್ತಿದು ಎಲ್ಲರೂ ಸೇರಿಸಿ ಸುಕೃತಿ ಅಂತ ಮಾಡಿರೋದು ಮಾಡಿದ್ದೀವಿ. 4 ಸಿನಿಮಾ. 5 ಸಿನಿಮಾ ನಮ್ಮ HM ರೇವಣ್ಣ ಅವ್ರ ಮಗ ಜೋಸಿಮನ್ ಸರ್ ಕರ್ಕೊಂಡೋಗಿ ಮಾತುಕತೆ ಎಲ್ಲ ಆಗಿ ಕತೆ ಬರೆಸಿದ್ದೀನಿ, ಕತೆ ಫಿನಿಷ್ ಆಗಿದೆ. ಕತೆ ಹೇಳಿದ್ದಾರೆ, ಶಾರ್ಟಾಗಿ ಹೇಳಿದ್ದಾರೆ. ಇನ್ನೊಂದು 2 ಸ್ಟಾರ್ಟ್ ಮಾಡ್ತಾರೆ. ಅದು ಅದಕ್ಕೆ ಹೀರೋಯಿನ್ನು ನಮ್ಮ ನಿಮಿಷನೇ, ಹೀರೋ ಬಂದು ನಮ್ಮ ಅನೂಪ್ ರೇವಣ್ಣ.